ನಾನು ಶಾಲೆ ನಡೆಸ್ತಾ ಇದ್ದೀನಿ ಆ ಶಾಲೆಯಲ್ಲಿ ಸರಿಸುಮಾರು 600 ಮಕ್ಕಳು ಓದುತ್ತಾರೆ 600 ಮಕ್ಕಳು ಓದೋ ಶಾಲೆಯಲ್ಲಿ 350 ಜನ ಹೆಣ್ಣುಮಕ್ಕಳು ಓದುತ್ತಾರೆ ಎಸ್ಎಸ್ಎಲ್ಸಿ ಮಟ್ಟ ನನ್ನ ಶಾಲೆಯಲ್ಲಿ ನಾನು ಇಡೀ ಸ್ಟಾಫ್ ಲೇಡೀಸ್ ಟೀಚರ್ಸ್ ಇರೋದು 10 ವರ್ಷ ನಡೆಸ್ತಾ ಇದ್ದೀನಿ 100 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ 100 ಜನಕ್ಕೆ ಸಹಾಯ ಮಾಡಿದ್ದೀನಿ ನಿರಂತರ ಮಾಡ್ತಾ ಇದ್ದೀನಿ ಯಾ ಕಾರಣಕ್ಕೂ ಮುಂದೆ ಮುಂದೆ ಕೂಡ ಮಾಡ್ತೀನಿ ಅದರಂತರ ನನ್ನ ಮೂರನೇ ತಮ್ಮ ಏನಿದ್ದಾನೆ ಮನ್ಸೂರ್ ಅಲಿ ಅಂತ ಹೇಳಿ ಇವನಿಗೆ ಏಜ್ 25 ವರ್ಷ ಆದ ತಕ್ಷಣ ನಮ್ಮಮ್ಮ ಒಂದು ಹೆಣ್ಣು ನೋಡಕ್ಕೆ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಎರಡು ಮೂರು ಕಡೆ ನೋಡಿದ ತಕ್ಷಣ ಹೈಟ್ ಪರ್ಸನಾಲಿಟಿ ಅದು ಇದು ಅಂತ ಹೇಳಿ ನೋಡ್ತಾನೆ ಇದ್ದಾಗ ದೂರದ ಒಂದು ಸಂಬಂಧ ನೋಡಿ ಹತ್ರ ಮಾಡ್ಕೊಳ್ಳೋಕೆ ನಮ್ಮ ಒಂದು ಪ್ರಯತ್ನ ಪಡ್ತಾರೆ ನಮಗಿದ್ದ ಇಂಟೆಲಿಜೆನ್ಸ್ ಪ್ರಕಾರ ಆ ಹುಡುಗಿ ತಾಯಿ ಸರಿ ಇಲ್ಲ ಅಂತ ನಮಗೆ ಬಹಳಷ್ಟು ಮೆಸೇಜ್ ನನಗೆ ಬರ್ತಾ ಇತ್ತು ಎಂಗೇಜ್ಮೆಂಟ್ ಯಾವಾಗ ನಾವು ಸಂಬಂಧ ಒಂದು ಮಾಡ್ಕೋಬೇಕು ಅಂದಾಗ ನಾನು ಅಮ್ಮ ಗಮನ ತಂದೆ ಈ ತರ ಹಿಂಗ್ ಹೇಳ್ತಿದ್ದಾರೆ ಸಮಾಜದ ಮೇಲೆ ಆರೋಪ ಮಾಡ್ತಾರಪ್ಪ ನೋಡಿದ್ರು ಮಾಡ್ಬೇಕು ಸುಮ್ಮನೆ ಆರೋಪ ಮಾಡೋದು ಒಳ್ಳೇದಲ್ಲ ನೋಡ್ರಮ್ಮ ಹಿಂಗ್ ಬರ್ತಾ ಇದೆ ಬಟ್ ಜನ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ನಾನು ಇದ್ರ ಬಗ್ಗೆ ಎರಡು ಮಾತಿಲ್ಲ ನೀವು ತನಿಖೆ ಮಾಡ್ರಿ ಸಂಬಂಧ ಜೋಡಿಸ್ಕೊಳಕ್ಕಿಂತ ಮುಂಚೆ ಅಂತ ನಮ್ಮ ಕ್ಲಿಯರ್ ಆಗಿ ಹೇಳಿದ್ರು ಆಮೇಲೆ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಬಹಳ ಸಿಂಪಲ್ ಆಗಿ ಆಯ್ತು ಮನೆ ಹತ್ರ ಆಮೇಲೆ ಮದುವೆ ಕೋವಿಡ್ ಸಂದರ್ಭದಲ್ಲಿ ಅಗಲ ಪೋಸ್ಟ್ಪೋನ್ ಆಗ್ತಾ ಇತ್ತು ಲಾಸ್ಟ್ ಮಗ ನಮ್ಮ ಮನೆಯಲ್ಲಿ ಅವರಲ್ಲಿ ಫಸ್ಟ್ ಮಕ್ಕಳು ಮಗಳು ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅವರು ನಾವು ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ ಆದ್ರೆ ಪರಿಸ್ಥಿತಿ ಹಂಗಿದ್ದಿಲ್ಲ ಕೋವಿಡ್ ಸಂದರ್ಭ ಇತ್ತು ಕೋವಿಡ್ ಸಂದರ್ಭದಲ್ಲಿ ಗೈಡ್ಲೈನ್ಸ್ ಅಲ್ಲೇ ಮಾಡಬೇಕಿತ್ತು ಗೈಡ್ಲೈನ್ಸ್ ಅಗಲ ಚೇಂಜ್ ಆಗ್ತಾ ಇತ್ತು ಆಮೇಲೆ ಮನೆ ಹುಡುಗಿ ಕಡೆಯವ್ರ ಮನೆಗೆ ಬಂದು ನಾವು ಮನೆ ಹತ್ರ ಮಾಡ್ಕೊಡ್ತೀವಿ ಅಂತ ಮಳೆ ಬರ್ತಾ ಇತ್ತು ಸೀಸನ್ ಇತ್ತು ಅಂದ್ರೆ ಮಳೆ ಬರ್ತಾ ಇದೆ ಬೇಡ ನನ್ನ ಶಾಲೆ ಹೆಂಗು ಬಂದಿದೆ ಶಾಲೆಯಲ್ಲಿ ಮಾಡ್ಬಿಡೋಣ ನಾವು ಸೇರ್ಕೊಂಡು ಹೆಂಗು ಮಾಡೋದಲ್ಲ ಕೋವಿಡ್ ಯಾರು ಬರಲ್ಲ ಯಾರು ಊಟಕ್ಕೂ ಬರಲ್ಲ ನೀರು ಕುಡಿಯಕ್ಕೂ ಬರಲ್ಲ ಅಂತ ಸಿಚುವೇಶನ್ ಇದೆ ನಾವು ಊಟ ಹಾಕಿದ್ರು ಯಾರು ಕಾಣಲ್ಲ ಏನು ಬಡವ್ರು ಕೊಡ್ಬೇಕು ಹೋಗೋದು ಅಷ್ಟೇ ಸಂಬಂಧಿಕರು ಯಾರು ಮನೆ ಬಿಟ್ಟು ಬರಲ್ಲ ಅಂತ ಸಂದರ್ಭ ಅವರು ಇಲ್ಲ ತಾಜ್ ಪ್ಯಾಲೇಸ್ನಾಗೆ 100 ಜನಕ್ಕೆ ಅನುಮತಿ ಇದೆ ಮಾಡೋಣ ತಾಜ್ ಪ್ಯಾಲೇಸಿನ ಬಾಡಿಗೆ ಬಹಳ ಜಾಸ್ತಿ ಇದೆ ಆಗಲ್ಲ ಆದ್ರೂ ನೀವು ಅಲ್ಲೇ ಮಾಡ್ತೀವಿ ಅಂದ್ರೆ ನಾನು ಓನರ್ಗೆ ಮಾತಾಡಿ ದುಡ್ಡು ಕಡಿಮೆ ಮಾಡಿಸ್ತೀನಿ ರಿಸೆಪ್ಷನ್ ಇವು ಇಂಥ ಮುಂಚೆ ಒಂದಿನ ಊಟದ ಎಲ್ಲ ಕ್ಯಾನ್ಸಲ್ ಇದೆ ನಮ್ಮ ಸಮಾಜದಲ್ಲಿ ಅವೆಲ್ಲ ಏನು ಬೇಡ ಡೈರೆಕ್ಟ್ ಮದುವೆ ನಿಖಾ ಮಾಡೋಣ ಎರಡನೇ ದಿವಸನೇ ರಿಸೆಪ್ಷನ್ ನಮ್ಮ ಕಡೆ ಹುಡುಗರ ಕಡೆಯಿಂದ ರಿಸೆಪ್ಷನ್ ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಹುಡುಗಿ ಕಡೆಯಿಂದ ನಿಶ್ಚಿತಾರ್ಥ ಮಾಡ್ತಾರೆ ಬರೇ 100 ಜನ ಹಿಡ್ಕೊಂಡು ನಾವು ಮದುವೆ ಮಾಡ್ತೀವಿ ಹುಡುಗನಿಗೂ ಯಾರಿಗೂ ಮೀಟ್ ಆಗಕ್ಕಿಡಲ್ಲ ಗ್ಲೌಸ್ ಹಾಕೋದು ನಾವು ಹುಡುಗಿಗೂ ಯಾರಿಗೂ ಮೀಟ್ ಆಗಕ್ಕಿಡಲ್ಲ ಅಂತ ಸಂದರ್ಭ ಇತ್ತಲ್ಲ ಮಾಸ್ಕ್ ಹಾಕೊಂಡು ಗೈಡ್ಲೈನ್ಸು ದೂರ ದೂರ ಚೀರ್ ಹಿಡ್ಕೊಂಡು ಮಾಡಿದ್ವಿ ಭಾಳ ಅನ್ಯೋನ್ಯ ಆಗಿದೆ ಎಲ್ಲ ವಿಡಿಯೋ ಶೂಟ್ ಆಯಿತು ಫೋಟೋ ಶೂಟ್ ಆಯಿತು ಸಂಸಾರ ಭಾಳ ಚೆನ್ನಾಗಿತ್ತು ನಮ್ಮ ಮನ್ಸೂರಲ್ಲಿ ಮತ್ತೆ ಉತ್ಸಾಹನು ಇಬ್ಬರು ಭಾಳ ಪ್ರೀತಿಯಿಂದ ಒಬ್ಬರೊಬ್ಬರು ಮೆಚ್ಕೊಂಡು ಜೀವನ ಸಾಗಿಸ್ತಾ ಇದ್ರು ಅವ್ರಿಗೆ ಆದ ಸಪ್ರೇಟ್ ಬಾ ರೂಮು ಅದು ಇದು ಎಲ್ಲ ಫೆಸಿಲಿಟೀಸ್ ನಮ್ಮ ಮನೇಲಿ ಮಾಡ್ಕೊಟ್ಟಿದ್ವಿ ಒಂದೂವರೆ ತಿಂಗಳು ಪ್ರೆಗ್ನೆಂಟ್ ಆಗ್ತಾರೆ ಉತ್ಸಾಹನು ಲಾಸ್ಟ್ ಇಯರ್ ಸರ್ ಇದು 2020 ಆಗಿತ್ತು ಅವರು ಉಸ್ಮಾನನು ಇಲ್ಲಿ ದಾವಣಗೆರೆ ರೆಸಾಲ್ವ್ ಮುಸ್ತಪ್ಪರು ನಿವಾಸಿ ಅವರು ನಮ್ಮದು ಮಿಲತ್ ಕಾಲೋನಿ 3ನೇ ಕ್ರಾಸು ನಾವು ನಿವಾಸಿ ಇಬ್ಬರು ಸಂಬಂಧ ಮಾಡ್ತಾರೆ ಸಂಬಂಧ ಮಾಡಿದ್ಮೇಲೆ ಸರಿ ಸುಮಾರು ಒಂದೂವರೆ ತಿಂಗಳಲ್ಲಿ ಪ್ರೆಗ್ನೆಂಟ್ ಆದ ತಕ್ಷಣ ನಾವೆಲ್ಲ ಸಂತೋಷ ಪಡ್ತೀವಿ ಇಷ್ಟು ಜಲ್ದಿ ನನಗೂ ಒಂದೂವರೆ ತಿಂಗಳಲ್ಲಿ ಎಲ್ಲ ಹಿಂಗೆ ಆಗಿದ್ದು ನಾವು ನಮ್ಮ ತಮ್ಮನೇ ನಮ್ಮ ಜೊತೆಗೆ ಹೋಗ್ತಾ ಇದ್ದೇನೆ ಅಂತ ನಾವು ಖುಷಿ ಪಡ್ತೀವಿ ಪ್ರೆಗ್ನೆಂಟ್ ಆದ ತಕ್ಷಣ 3 ತಿಂಗಳ ನಮ್ಮ ಮನೆಗಿತ್ತು ಆಮೇಲೆ ಹೋಗೋದು ಮಾರೋದು ಎಲ್ಲ ನಡೀತಾನೆ ಇತ್ತು ಪ್ರೆಗ್ನೆನ್ಸಿ ಹತ್ರ ಬಂದಾಗ ತವ್ರ ಮನೆಗೆ ಹೋಗಿ ಅಲ್ಲೇ ಇತ್ತು ಹುಡುಗಿ ಇನ್ನೇನು ಡಿಲಿವರಿಗೆ ಸೀದಾ ಬರಬೇಕಲ್ಲ ಅಂದರೆ ಮಧ್ಯೆ ಮಧ್ಯೆ ಚೆಕಪ್ಪಲ್ಲಿ ಏನು ಹೋಗಬೇಕಲ್ಲ ನಮ್ಮ ತಮ್ಮ ಕರ್ಕೊಂಡು ಹೋಗ್ತಿದ್ರು ಡಾಕ್ಟರ್ ನಿರ್ಮಲಾ ಇರೋರು ಅಂತ ಕ್ಲಿನಿಕಲ್ಲಿ ಹೋಗಿ ಪ್ರತಿ ಸರಿ ನಮ್ಮ ಬ್ರದರಿಗೆ ಚೆಕ್ ಮಾಡಿಸೋದು ಮಾಡೋದು ನನ್ನ ಸರ ಒಂದು ಬಿಸಿ ಇದ್ದಾರೆ ಅವ್ರ ತಾಯಿ ಕರ್ಕೊಂಡು ಹೋಗ್ತಿದ್ರು ನಮ್ಮ ತಾಯಿ ಕರ್ಕೊಂಡು ಹೋಗ್ತಿದ್ರು ಸಂಬಂಧ ಆದಮೇಲೆ ಅವ್ರು ಹೋಗೋದು ಇವ್ರು ಹೋಗೋದು ಸಹಜ ಆದರೆ ಯಾವುದೇ ಥರ ಖರ್ಚು ಮಾಡೋಕ್ಕೆ ಹಿಂದೆ ಹಿಂದೆ ಮುಂದೆ ನಾವು ಜರ್ದಿಲ್ಲ ನಮ್ಮ ತಮ್ಮ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ತಾರೆ ದೊಡ್ಡ ದೇವರಲ್ಲ ಅವನ ಹತ್ರನೇ ಇರ್ತದೆ ಯಾವುದೇ ಥರದ ಅವನಿಗೆ ಟೈಪ್ ಮಾಡೋದು ಅದು ಮಾಡೋದಿಲ್ಲ ನಾನು ಎಲ್ಲೇ ರಾಜ್ಯಗಳಲ್ಲಿ ಅಡ್ಡಾಡ್ಕೊಂಡ್ರೆ ಈ ಇಸ್ ದ ಒನ್ಲಿ ಹೂಸ್ ಕೇರ್ ಟೇಕರ್ ಆಫ್ ದ ಸ್ಕೂಲ್ ಇಂಥ ಸಂದರ್ಭದಲ್ಲಿ ಬಹಳ ಅನ್ಯೋನ್ಯರ ಸಂಸಾರ ಏನಾಗುತ್ತೆ 9 ತಿಂಗಳಲ್ಲಿ ಸೌಕರ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ನಾರ್ಮಲ್ ಬೆಡ್ಡಿಂಗ್ ಅವ್ರು ಹಾಕಿರ್ತಾರೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಬಂದು ಐ ಸಿ ಒಳ್ಳೆ ಹೈ ಕ್ಲಾಸ್ ಸೂಪರ್ ಡಿಲಕ್ಸ್ ರೂಮ್ ತಗೊಂಡು ಶಿಫ್ಟ್ ಮಾಡಿಸ್ತೀನಿ ಯಾಕಂದ್ರೆ ನಮ್ಮ ಅಮ್ಮ ಇರ್ತಾರೆ ಅವ್ರ ಅಮ್ಮ ಇರ್ತಾರೆ ಅವ್ರ ತಂದೆ ಇರ್ತಾರೆ 4-5 ಜನ ಇರೋರು ಹೋಗೋರು ಬರೋರು ಕರೆಕ್ಟ್ ಒಳ್ಳೆ ರೂಮ್ ಮಾಡಿಸಿ ನಾನೇ ಡೆಪಾಸಿಟ್ ಕೊಡ್ತೀನಿ ಯಾವುದೇ ಥರ ಪ್ರೆಷರ್ ಹಾಕಲ್ಲ ಡೆಪಾಸಿಟ್ ನಾನೇ ನನ್ನ ಕಾರ್ಡಿಂದ ಮಾಡಿಸಿ ಎಲ್ಲ ಮಾಡಿಸಿ ಅಲ್ಲಿ ಡೆಲಿವರಿ ರೆಡಿ ಮಾಡ್ತೀನಿ 2ನೇ ದಿನ ಡೆಲಿವರಿ ಆಗುತ್ತೆ ಒಂದಿನ ಅಡ್ಮಿಟ್ ಆಗಿ 3ನೇ ದಿನ ಡೆಲಿವರಿ ಆಗುತ್ತೆ ಹೆಣ್ಮಗು ಆಗುತ್ತೆ ಹೆಣ್ಮಗು ಆಗಿದ ತಕ್ಷಣ ಮನ್ಸೂರಲ್ಲಿ ಜನರ ಆದ ತಕ್ಷಣ ಏನ್ ಮಾಡ್ತಾರೆ ಈ ತರ ಎಲ್ಲ
ಎದ್ದೆ ಗುಚ್ಚು ಅವೆಲ್ಲ ತಗೊಳೋದು, ಆಮೇಲೆ ನೋಡಿದ್ದು ಸೌಕರ್ಯದೇ ಹಾಸ್ಪಿಟ್ಲ್ 10,000 ರೂಪಾಯಿ ರೂಮಿಗೆ ಕಟ್ಟಬೇಕು ಅಂತ ಬಿಲ್ಲು ನನ್ನ ಅಕೌಂಟಿಂದ ಅದೆಲ್ಲ ಇದೆ. ಆಮೇಲೆ ಇದು ಹೆಜ್ಜೆ ಗುರುಚೆಲ್ಲ ಇದೆ, ತಗೊಂಡಿರೋ ಮಗುದು ಎಷ್ಟು ಏನು ಸೈಜು ಯಾವುದು ಅಂತ ಜನನಾಗಿದೆ 13/6/2021 ಮಗು ಜನನ. ಇವಾಗ ಉಷ್ಣಾಬಾನು ಡಾಕ್ಟರ್ ಆಫ್ ಉಷ್ಣಾಬಾನು ಹೆಸರು ಇಟ್ಟಿರಲ್ಲ, ಡಾಕ್ಟರ್ ಆಫ್ ಉಷ್ಣಾಬಾನು ಅಂತ ಇಟ್ಟಿರ್ತಾರೆ. ಆಮೇಲೆ ನಮ್ಮ ತಮ್ಮ ಹೆಣ್ಮಗಳನ್ನ ಮೊದಲಿಂದ ನಾನು ಹೆಣ್ಬೇಕು ಹೆಣ್ಮಕ್ಳು ಅಂತ ಕೇಳ್ತಾನೆ. ಹೆಣ್ಬೇಕಾದ್ರೆ ಹೆಣ್ಮಕ್ಳದ್ದು ಬಟ್ಟೆ ಸಮೇತ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ನಮ್ಮ ತಮ್ಮ, ಹೆಣ್ಮಗುನೇ ಬೇಕು ಅಂತೇಳಿ ಸ್ವೀಟ್ಸ್ ಮಾಡಿಸಿ ಲಡ್ಡು ತರಿಸಿ ಪ್ಯಾಕ್ ಮಾಡಿಸಿ ಇಡೀ ಫ್ಯಾಮಿಲಿ ಹಂಚ್ತಾನೆ. ಕೋವಿಡ್ ಸಂದರ್ಭದಲ್ಲಿ ಅವನೇ ಪರ್ಸ್ನಲ್ ಆಗಿ ರಿಸ್ಕ್ ತಗೊಂಡೋಗಿ ಹಂಚ್ಕೊಡ್ತಾನೆ. ಅಷ್ಟು ಪ್ರೀತಿ ಹುಡುಗಿ ಮೇಲೆ, ಹುಡುಗಿ ಆಗಿರ್ತಲ್ಲ ಅಂತೇಳಿ ಅಷ್ಟೇ, ಮತ್ತೆ ಬೇರೆ ಏನಲ್ಲ. ಈಗ ಹುಡುಗಿ ಆಗಿದ್ದಾಳೆ ಅಂತ ಸಾಯಿಸ್ತಾರೆ, ಹುಡುಗಿ ಮನ್ಸೂರಲ್ಲಿನೂ ಉಷ್ಣಾಬಾನು ಎಷ್ಟು ಅನ್ಯನ್ವಾಗಿದೆ ಅಂತ ಸಾಕ್ಷಿ ನೋಡಿ. ಒಂದು ದಾವಣಗೆರೆ ಒಂದು ಒಂದು ಹೋಟೆಲ್ ಬಿಟ್ಟಿಲ್ಲ, ಒಂದು ರೆಸಾರ್ಟ್ ಬಿಟ್ಟಿಲ್ಲ, ಮಗುನೂ ಅಷ್ಟೇ ಸುಂದರವಾಗಿತ್ತು, ಇವ್ರ ಸಂಸಾರನೂ ಅಷ್ಟೇ ಸುಂದರವಾಗಿತ್ತು. ಎಲ್ಲಿ ನೋಡಿದ್ರೆ ಸೆಲ್ಫಿ ಸ್ಟೇಟಸ್ ಬರೀ ಅದೇ, ಅಷ್ಟು ಅನ್ಯನ್ವಾಗಿ ಅವ್ರ ಜೀವನ ಸಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವರಿಗೆ ದೃಷ್ಟಿ ಬಿಟ್ಟಿದೆ ಅಂತ ನಾನು ಅನ್ಕೋತೀನಿ. ಎಷ್ಟು ಅನ್ಯನ್ವಾಗಿ ಇವರು ಸಂಸಾರ ಮಾಡ್ತಾರೆ, ಎಷ್ಟು ಹೆಣ್ಮಗು ಆಗಿದ್ರೆ ಇಬ್ರು ಗಂಡ ಹೆಂಡತಿ ನಿಂತಿರ್ತಿದ್ರ, ಹೆಣ್ಮಗಳು ಆಗಿದಂದ್ರೆ ಏನ್ ಮಾಡ್ತಾರೆ, ಬೇಡಾದವರು ಹುಟ್ಟಿದ ತಕ್ಷಣ ಏನಾರು ಮಾಡ್ತಾರೆ, ಇಲ್ಲ ಎಲ್ಲ ರಡ್ಡಾಡಕ್ ಹೋದಾಗ ಏನಾರು ಮಾಡ್ಬಿಡ್ತಾರೆ. ಮಗು 2.5 ತಿಂಗಳ ಆದ್ಮೇಲೆ ಏಕಾಏಕಿ ಏನಾಗುತ್ತೆ, ಅದೇ ಅವ್ರು ಇಬ್ರೇ ಅವರು ಇಲ್ಲ ಒಂದೇ ಅದೇ ಮಗು ಅದು ಅವರು ಅಂಟಿ ಅಂದ್ರೆ ಈಗ ಅವ್ರು ಫ್ಯಾಮಿಲಿ ಹೇಗಿದೆ ಅಂದ್ರೆ ಅಂಟಿ ಅಂಕಲ್ ಎಲ್ಲ ಪಾರ್ಟಿಗೆ ಹೋಗೋರು. ಆಮೇಲೆ ವಿಷಯ ಗೊತ್ತಾಗಿತ್ತು, ಇಡೀ ಫ್ಯಾಮಿಲಿಗೆ ಪಾರ್ಟಿ ಕೊಟ್ಟಿದ್ದಾನ ಅವನು ಪ್ರತಿ ಸರಿ. ಇಷ್ಟು ಅವನಿಗೆ ಹರ್ಯಾಸ್ ಮಾಡಿದಾರೆ ಅಂದ್ರೆ ಪ್ರೀತಿಯಿಂದ ಹರ್ಯಾಸ್ ಮಾಡಿದ್ರು ಅಂದ್ರೆ ಪ್ರೀತಿಯಿಂದ. ನಮಗೆ ಆಮೇಲೆ ಗಮನ ತಂದಿರೋದು ಪ್ರೀತಿ ಮಾಡ್ತಾ ಇಲ್ಲ, ಅವ್ನ ಸಂಸಾರ ಸರಿ ಇಲ್ಲ ಅಂದಾಗ ಇಷ್ಟು ಅವನಿಗೆ ಪ್ರೀತಿಯಿಂದ ಹರ್ಯಾಸ್ ಮಾಡಿರೋದು. ಅವನೆಲ್ಲ ಮಾಡಿಸ್ಕೊಂಡಾನೆ, ತೊಂದ್ರೆ ಇಲ್ಲ, ನಾವೆಲ್ಲ ಅದಕ್ಕೆಲ್ಲ ರೆಡಿ ಇದೀವಿ. ಎಲ್ಲ ಆದ್ಮೇಲೆ ಒಂದು 2.5 ತಿಂಗಳ ಆದ್ಮೇಲೆ ಏನ್ ಮಾಡ್ತಾರೆ ನೋಡಿ, ಸ್ವೀಟ್ಸ್ ಲಡ್ಡು ಎಲ್ಲ ಕೆಜಿ ಗಂಟ್ಲೆ ತಗೊಂಡೋಗಿ ಎಲ್ಲ ಹಂಚ್ತಾನೆ. ಎಲ್ಲ ಮಾಡಿದ್ಮೇಲೆ 2.5 ತಿಂಗಳ ಆದ್ಮೇಲೆ ಮಗು ಅಲ್ಲಿ ತಾಯಿ ಮನೆಗೆ ಇರುತ್ತೆ, ನಮ್ಮ ಮನೆಗೆ ಬಂದಿರಲ್ಲ ಡಿಸ್ಚಾರ್ಜ್ ಆದ್ಮೇಲೆ ಇದು ಅಲ್ಲಿಗೆ ಹೋಗಿರುತ್ತೆ. ಬಿಲ್ ಆಗಿರುತ್ತೆ, ಮೆಡಿಸಿನ್ ಗಿಡಿಸಿನ್ ಎಲ್ಲ ನಾನು ಇರ್ತೀನಿ ಡೆಲಿವರಿ ಟೈಮಲ್ಲಿ, ನಾನೇ ಪೇ ಮಾಡ್ತಾ ಇರ್ತೀನಿ. ಕೆಲವೊಂದ್ಸರಿ ಬಿಲ್ ಇಸ್ಕೊಂಡು ಅವ್ರು ಕಸ್ಕೊಂಡು ಹೋಗೋದು, ಅವ್ರು ಪೇ ಮಾಡೋದು ಎಲ್ಲ ನಡೀತಾನೆ ಇರ್ತದೆ ಪರಿವಾರ ಆದ್ಮೇಲೆ. ಇವರು ಮಗು ತಾಯಿ ಮನೇಲಿ ಇದ್ದಾಗ ಏಕಾಏಕಿ ಏನಾಗುತ್ತೆ, ಅಳ್ತಾ ಇರುತ್ತೆ ಅಳ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, 3 ಗಂಟೆ 2 ಗಂಟೆ ಇವ್ರು ನಿಲ್ಲಿದ್ರೆ ಎದ್ದೋಗೋದು ಅದು ಮಾಡೋದು ಮಾಡ್ತಿದ್ದ. ನಮ್ಮ ಅಮ್ಮಗೆ ಗಮನಕ್ಕೆ ಬಂತು, ಯಾಕೋ ರಾತ್ರಿ